ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಕೋರ್ಸ್ಗಳಿಗೆ ಒಂದು ಹೊಸದಾಗಿ ಒಂದು ನೇಮಕದ ಮಾಡಿದ್ದಾರೆ ಈಗ ಇ ಎಮ್ ಐ ಜನರು ಮಾಡ್ತಾ ಇದ್ರು ಇ ಎಮ್ ಐನ ಈಗ ಅದೇ ರೀತಿ ಕಾಲೇಜುಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಬಿ ಸಿ ಎ ಕೋರ್ಸ್ಗಳಿಗೆ ಮೊದಲ ಬಾರಿ ಮಾಡ್ತಾ ಕಂತು ಮಲ್ಕ ಶುಲ್ಕ ಪಾವತಿಗೆ ಅವಕಾಶ ಕೂಡ ಮಾಡಿದ್ದಾರೆ ಇದು ಒಂದು ಒಂದೊಳ್ಳೆ ರೀತಿಯಲ್ಲಿ ಒಳ್ಳೇದೇ ವಿದ್ಯಾರ್ಥಿಗಳು ಪೋಷಕರು ಸಾಕಷ್ಟು ಬಡವರು ದೊಡ್ಡಿರೋದಿಲ್ಲ ಅವ್ರು ಈ ರೀತಿ ಕಂತು ಮುಖಾಂತರ ಮಾಡಿದ್ರೆ ಎಲ್ಪ್ಫುಲ್ ಆಗುತ್ತೆ ಇದು ಎಲ್ಲ ಕಡೆ ಇಲ್ಲ ಕ್ಯಾಪ್ ನೋಡ್ಕೊಳ್ಳಿ ರೀತಿ ಲೋನ್ ಏನ್ ಆ ರೀತಿ ಆದ್ರೆ ಆದರೆ ಕಷ್ಟ ಆಗುತ್ತೆ ಆ್ಯಶ್ ಇರೋ ಫೀಸನ್ನೇ ಕಟ್ಟಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಗುತ್ತೆ ಅದು ಬೇರೆ ರೀತಿಯಲ್ಲಿ ಒಂದು ಬಿಸ್ನೆಸ್ ಆಗ ಆಗದೆ ಇರೋದು ಒಳ್ಳೆಯದು ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಯಾರೋ ಬೆಂಗಳೂರು ಕುಲಪತಿ ಕುಲಪತಿ ಅವರು ಏನು ಹೇಳಿದ್ದಾರೆ ಅಂದ್ರೆ ನಮ್ಮದು ಖಾಸಗಿ ಕಾಲೇಜಲ್ಲ ವಿದ್ಯಾರ್ಥಿಗಳಿಂದ ಕಡ್ಡಾಯವಾಗಿ ಶುಲ್ಕ ವಸೂಲಿ ಮಾಡೋದು ಕಷ್ಟ ಆಗುತ್ತೆ ಕಂತು ಮಾದರಿಯಲ್ಲಿ ಪಾವತಿಗೆ ಅವಕಾಶ ನೀಡಬಹುದು ಆದರೆ ಅವರ ಜವಾಬ್ದಾರಿ ಆಯಾ ವಿಭಾಗದ ಮುಖ್ಯಸ್ಥರು ತೆಗೆದುಕೊಳ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಹೌದು ಎಲ್ಲಾ ಪ್ರಿನ್ಸಿಪಲ್ ಅವರ ಮೇಲೆ ಹೊರಗೆ ಹಾಕೋದ್ರೆ ಆಗೋದಿಲ್ಲ ಆಯಾ ಡಿಪಾರ್ಟ್ಮೆಂಟ್ ವೈಸ್ ತೆಗೆದುಕೊಂಡ್ರೆ ಹೆಲ್ಫುಲ್ ಆಗುತ್ತೆ ಇವರು ಏನು ಹೇಳಿದ್ದಾರೆ ಅಂದರೆ ಬೇರೆಯವರು ಈಗಾಗಲೇ ಖಾಸಗಿ ಕಾಲೇಜುಗಳು ಶುಲ್ಕ ಪಾವತಿಸಲು ವಿದ್ಯಾರ್ಥಿಗಳಿಗೆ ಕಂತಿನಲ್ಲಿ ಅವಕಾಶ ನೀಡ್ತಾ ಇದೆ ವಿದ್ಯಾರ್ಥಿಗಳನ್ನು ಸಲುವಾಗಿ ನಾವು ಅದೇ ಮಾದರಿಯನ್ನು ಅನುಸರಿಸಿದೀವಿ ಅಂತ ಹೇಳಿದರೆ ಕೆಲವೊಂದು ಖಾಸಗಿ ಕಾಲೇಜುಗಳಲ್ಲಿ ಅಂತ ಕಂತು ಕಂತು ಗಟ್ಟಿ ಅಂತ ಯಾಕಂದರೆ ದುಬಾರಿ ಇರ್ತದೆ ಫೀಸ್ನ ಒಂದೇ ಬಾರಿ ಕಟ್ಟಕ್ಕಾಗೋದಿಲ್ಲ ಅಂತೇಳಿ ಆ ರೀತಿ ತೆಗೆದುಕೊಂಡಿದ್ದಾರೆ ಇದು ಕೆಲ ವಿದ್ಯಾರ್ಥಿಗಳಿಗೆ ಸಹಾಯ ಆದರೂ ಆಗಬಹುದು ಅದ್ರ ಬಗ್ಗೆ ಪ್ರಯೋಗ ಮಾಡ್ತಾ ಇದ್ದಾರೆ ಇದು ಆದಷ್ಟು ಎಲ್ಲ ಕಡೆ ಇಂಪ್ಲಿಮೆಂಟ್ ಆದರೆ ಒಳ್ಳೆದಾಗುತ್ತೆ ಎಸ್ಪೆಷಲಿ ಬೆಂಗಳೂರು ಯೂನಿವರ್ಸಿಟಿಗಳಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಶುಲ್ಕ ನಿಗದಿ ಮಾಡುವುದೇ ಕಮ್ಮಿ ಅದನ್ನ ವಿದ್ಯಾರ್ಥಿಗಳು ಸಕಾಲದಲ್ಲಿ ಪಾವತಿ ಮಾಡೋದಿಲ್ಲ ಅಲ್ಲೋ ಬಾರಿ ಅವಕಾಶ ಕೊಟ್ಟರು ಕೂಡ ಮಾಡೋದಿಲ್ಲ ಅಂಥವರಿಗೆ ಹಿಂದಿಟ್ಟು ಆಗ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ಗೌರ್ಮೆಂಟಲ್ಲಿ ಫೀಸ್ ಕಡಿಮೆ ಇರುತ್ತೆ ವಿದ್ಯಾರ್ಥಿಗಳು ಆಗ್ತಾರೆ ಬಟ್ ಖಾಸಗಿ ಆ ರೀತಿ ಡಿಸಿಷನ್ ಅಂತ ತಗಲ್ತ್ಕೊಳ್ತಾರೆ ಕಟ್ಟಲೇಬೇಕು ಅಂತಾರೆ ಆಲ್ ಟಿಕೆಟ್ನ ಓಲ್ಡ್ ಮಾಡ್ತಾರೆ ಅಟೆಂಡೆನ್ಸ್ ಕೊಡೋದೇ ಈ ರೀತಿ ಮಾಡ್ತಾರೆ ಈ ರೀತಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ ಇದು ಖಾಸಗಿ ಕಾಲೇಜುಗಳು ಇದನ್ನು ಬಿಸ್ನೆಸ್ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಈ ರೀತಿ ಇಷ್ಟು ಇಷ್ಟು ಮಾತ್ರ ಕಟ್ಟಿ ಅಡ್ಮಿಷನ್ ಆಗಿ ಇಷ್ಟು ಮಾತ್ರ ಕಟ್ಟಿ ಅಡ್ಮಿಷನ್ ಆಗಿ ಅಂತೇಳಿ ಅಡ್ಮಿಷನ್ ಮಾಡಿಸ್ಕೊಬಿಟ್ಟು ಆಮೇಲೆ ತಲೆ ಮೇಲೆ ಕುತ್ಕೊಬಿಟ್ರೆ ಕಟ್ಟಲೇಬೇಕು ಕಟ್ಟಲೇಬೇಕು ಅಂತ ಆಗುತ್ತೆ ಈ ರೀತಿ ತೀರ್ಮಾನ ಕೈಗೊಂಡಿದ್ದಾರೆ ಇಲ್ಲಿ ಪದವಿ ಕೋರ್ಸ್ಗಳನ್ನು ವೃತ್ತಿಪರ ಕೋರ್ಸ್ಗಳನ್ನು ಅಂತ ಪರಿ ಪರಿಗಣಿಸಿದ ಪರಿಣಾಮ ಬೇಡಿಕೆ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಬೆಂಗಳೂರು ವಿವಿಯಲ್ಲಿ ಬಿ ಸಿ ಬಂದ್ಬಿಟ್ಟು ಬಂದುಬಿಟ್ಟು ಮೂವತ್ತಾರು ಸಾವಿರದಿಂದ ಎಪ್ಪತ್ತಾರು ಸಾವಿರ ಎರಡು ರೀತಿ ಶುಲ್ಕ ಇದೆ ಇರುತ್ತಂತೆ ಮೊದಲ ತೊಂಬತ್ತು ವಿದ್ಯಾರ್ಥಿಗಳಿಗೆ ಮೆರಿಟರಿ ಸೀಟ್ ಪಡೆದ್ರೆ ಅವರು ಮೂವತ್ತಾರು ಸಾವಿರ ಕೊಡಬೇಕಾಗುತ್ತೆ ನಂತರ ಖಾಸಗಿ ಕೊಡೋದು ಯಾರು ಬರ್ತಾರೆ ಎಪ್ಪತ್ತಾರು ಸಾವಿರ ಕೊಡಬೇಕಾಗುತ್ತೆ ಅಂಥವರಿಗೆ ಕಂತಿನ ರೂಪದಲ್ಲಿ ಕಟ್ಟಿದ್ರೆ ಆಗುತ್ತೆ ಅಂತ ಹೇಳಿದಾರೆ ಇದೇ ರೀತಿ ಸಿ ಟಿ ನೀಟ್ ಅವರಿಗೆ ಮೆಡಿಕಲ್ ಅವರಿಗೆ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಬಟ್ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಬಟ್ ಈ ರೀತಿ ಮಾಡಿದ್ರೆ ನಿಜವಾಗ್ಲೂ ಸಹಾಯ ಆಗುತ್ತೆ ವಿದ್ಯಾರ್ಥಿಗಳ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡ್ಕೊಂಡ ತಿಳಿಸಿ ಇದು ಇವತ್ತು ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್